ಇದೊಂದು ಮಹತ್ವದ ಒಂದು ಸಭೆ ಅಂತ ನಾನು ಭಾವಿಸುತ್ತೇನೆ. ಇದನ್ನು ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಇಲ್ಲಿ ಇಡೀ ದಿವಸ ನೀವು ಮಾಡುತ್ತಿರುವಂಥ ಚರ್ಚೆ ಮತ್ತು ನಿರ್ಧಾರಗಳನ್ನು ಬರುವಂಥ ದಿನಗಳಲ್ಲಿ ಅನುಷ್ಠಾನ ಮಾಡೋದಕ್ಕೆ ಒಂದು ರೂಪರೇಷ ಇಲ್ಲಿಂದ ಹೊರಬರುತ್ತೆ ಅಂತ ಆಸೆ ಇದೆ. ಹೀಗಾಗಿ ನಾನು ಇಲ್ಲಿಯ ಕುಲಪತಿಗಳಿಗೆ ನಾನು ಒಂದು ಸಲಹೆಯನ್ನು ಕೂಡ ಇಚ್ಛೆ ಪಡ್ತೀನಿ. ಇಲ್ಲಿ ಏನೆಲ್ಲ ಡಿಸ್ಕಷನ್ ಆಗುತ್ತೆ, ಏನೆಲ್ಲ ನಿರ್ಣಯಗಳಾಗುತ್ತೆ, ಅವುಗಳನ್ನು ಸಂಪೂರ್ಣವಾಗಿ ನೀವು ಮುದ್ರಿಸಿ ರಾಯಚೂರು ಮಿಲೆಟ್ ಡಿಕ್ಲರೇಷನ್ ಅಂತ ಕರೀವಿ. ರಾಯಚೂರು ಮಿಲೆಟ್ ಡಿಕ್ಲರೇಷನ್ ಆ್ಯಂಡ್ ದ್ಯಾಟ್ ವಿಲ್ ಬಿ ದಿ ಗೈಡ್ ಟು ಸಿ ದ್ಯಾಟ್ ಮಿಲೆಟ್ ಈಸ್ ಗ್ರೋನ್, ಮಿಲೆಟ್ ಈಸ್ ಕನ್ಸ್ಯೂಮ್, ಮಿಲೆಟ್ ಈಸ್ ಪ್ರೊಸೆಸ್ಡ್, ಮಿಲೆಟ್ ಈಸ್ ಮಾರ್ಕೆಟೆಡ್, ಮಿಲೆಟ್ ಈಸ್ ಬ್ರ್ಯಾಂಡ್, ಮಿಲೆಟ್ ಈಸ್ ಎಕ್ಸ್ಪೋರ್ಟೆಡ್. ಆ ದಾರಿಯಲ್ಲಿ ನಿಮ್ಮ ಸಲಹೆಗಳೇನಿದ್ದೇವೆ ಅವುಗಳನ್ನು ಗಂಭೀರವಾಗಿ ಪರಿಗಣಿಸಿ ನಮ್ಮ ರಾಜ್ಯ ಸರ್ಕಾರ ಅದಕ್ಕೆ ಅನುದಾನವನ್ನು ಕೊಟ್ಟು ರೈತರಿಗೆ ಎಲ್ಲ ಸಹಾಯ ಸಹಕಾರವನ್ನು ಕೊಟ್ಟು ಕೇಂದ್ರದ ಸಹಯೋಗದೊಂದಿಗೆ ಅದನ್ನು ಸಂಪೂರ್ಣವಾಗಿ ಅನುಷ್ಠಾನ ಮಾಡ್ತೇವೆ. ಹೀಗಾಗಿ ರಾಯಚೂರು ಡಿಕ್ಲರೇಷನನ್ನು ನಾನು ಅತ್ಯಂತ ಕುತೂಹಲದಿಂದ ನಿರೀಕ್ಷೆ ಮಾಡ್ತಾ ಇದ್ದೇನೆ. ಯಾಕಂದರೆ ವಿಚಾರ ಎಲ್ಲರಿಗೂ ಗೊತ್ತಿದೆ, ನಮ್ಮ ವಿಚಾರ ಎಲ್ಲರಿಗೂ ಗೊತ್ತಿದೆ. ಅದನ್ನು ಮುಂದೆ ಇಡುವಂಥ ದಾರಿ ಯಾವುದು ಅನ್ನೋದು ನಮಗೆ ಸ್ಪಷ್ಟತೆ. ಅತ್ಯಂತ ಕಡಿಮೆ ಮಳೆ ಆಶ್ರಿತ ಪ್ರದೇಶದಲ್ಲಿ ಬೆಳೀತಿದೆ, ಅತಿ ಹೆಚ್ಚು ಪ್ರೋಟೀನ್ ಮತ್ತು ನ್ಯೂಟ್ರಿಯೆಂಟ್ಸ್ ಇರುವಂಥದ್ದು, ಸಣ್ಣ ಕಾಳಿದ್ರೂ ಕೂಡ ದೊಡ್ಡ ಶಕ್ತಿ ಇರುವಂಥದ್ದು, 4500 ವರ್ಷದಿಂದ ಬೆಳೆಯುತ್ತಿರುವಂಥದ್ದು, ನಿಸರ್ಗಕ್ಕೆ ಹೊಂದಿಕೊಂಡು ಬೆಳೆಯುವಂಥ ಇದೊಂದು. ಭಾಳಷ್ಟು ನಾವು ಕೃಷಿಯನ್ನು ನಿಸರ್ಗಕ್ಕೆ ಹೊಂದಿಕೊಂಡು ಬೆಳೆಯುವಂಥದ್ದು ಬಹಳ ಅವಶ್ಯಕತೆ ಇದೆ. 4500 ವರ್ಷದಿಂದ ಬೆಳೀತಾ ಇದ್ರು. ಕನಕದಾಸರು ಶ್ರೀರಾಮ ಧಾನ್ಯ ಅಂಥೇಳಿ ದೊಡ್ಡ ಒಂದು ಪ್ರಲಾಪವನ್ನು ಮಾಡಿದ್ದಾರೆ. ಅದರಲ್ಲಿ ರಾಗಿ ಮತ್ತು ಅಕ್ಕಿ ಕಂಪೇರ್ ಮಾಡ್ತಾರೆ. ಆವಾಗಿನ ಕಾಲದಲ್ಲಿ 600 ವರ್ಷದ ಕೊನೆಗೆ ಆ ಎಲ್ಲ ವಿಚಾರಗಳಲ್ಲಿ ರಾಗಿ ಮತ್ತು ಅಕ್ಕಿಯಲ್ಲಿ ಕೊನೆಗೆ ರಾಗಿನೇ ಬಹಳ ಮಹತ್ವದ ತೀರ್ಮಾನ 600 ವರ್ಷದಿಂದ. ಇವೆಲ್ಲ ಇತಿಹಾಸದಲ್ಲಿದ್ದಾವೆ. ಆದರೆ ಕಾಲ ಬದಲಾವಣೆ ಆಗಿದೆ, ನೀರಾವರಿ ಆಗಿದೆ, ನಾವೆಲ್ಲ ಅಕ್ಕಿ ಬೆಳಿತೀವಿ, ಅಕ್ಕಿಯನ್ನು ಊಟ ಮಾಡ್ತೀವಿ, ಇದು ನಮ್ಮ ಆಹಾರ. ಆದರೆ ಮತ್ತೆ ನಮ್ಮ ಆರೋಗ್ಯವನ್ನು ನಾವು ಗಮನಿಸಿದಾಗ ಕನಿಷ್ಠವಾಗಿ ಆದರೂ ನಾವು ಮಿಲೆಟ್ಗಳನ್ನು ನಾವು ಕನ್ಸ್ಯೂಮ್ ಮಾಡಬೇಕು, ಸಿರಿಧಾನ್ಯವನ್ನು ಆಹಾರವಾಗಿ ಸ್ವೀಕಾರ ಮಾಡುವಂಥ ಅವಶ್ಯಕತೆ ಇದೆ. ಒಂದು ಕಾಲದಲ್ಲಿ ಹಿಂದೆ ನಮ್ಮ ರೈತರೆಲ್ಲ ಇದನ್ನು ಮುಖ್ಯ ಒಂದು ಆಹಾರ ಅಂತೇಳಿ ಆಹಾರ ಧಾನ್ಯವಾಗಿ ಬೆಳೀತಾ ಇದ್ದರು. ಆಮೇಲೆ ಕ್ರಮೇಣವಾಗಿ ಅದು ಹೊಲದ ಬಂಡ ಮೇಲೆ ಬರೆಯೋಕ್ಕೆ ಶುರು ಮಾಡಿದ್ದೆ. ಈಗ ಅದು ಕೂಡ ಇಲ್ಲ. ಹೀಗಾಗಿ ಮತ್ತೆ ಸರ್ಕಾರ ಒಂದು ಕಾರ್ಯಕ್ರಮವನ್ನು ಮಾಡಿ ಬೆಳೆಯುವಂಥ ಒಂದು ಸ್ಥಿತಿಗೆ ನಾವು ಬಂದಿದ್ದೇವೆ. ಕಳೆದ 30 ವರ್ಷದಿಂದ ನಾನು ನವಣಿ ಸಾವಿ ಎಲ್ಲ ಸಿರಿಧಾನ್ಯವನ್ನು ಮಾಡ್ತೀನಿ, ನಾನು ರೈಸ್ ಊಟ ಮಾಡೋದಿಲ್ಲ. ಕಳೆದ 30 ವರ್ಷದಿಂದ ಮಿಲೆಟನ್ನೇ ಬಳಕೆ ಮಾಡ್ತೀನಿ 30 ವರ್ಷ. ಹೀಗಾಗಿ ಈ ಮಿಲೆಟನ್ನು ಅತ್ಯಂತ ಯಶಸ್ವಿ ಮಾಡೋದ್ರಲ್ಲಿ ನಾನು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತೀನಿ ಅನ್ನುವಂಥ ಮಾತನ್ನು ನಾನು ನೆನಪಿದ್ದೆ. ಇದು ಎರಡನೇ ಕಾರಣ ನಾನು ಇಲ್ಲಿ ಬರೋದಕ್ಕೆ. ಇನ್ನು ಇದಕ್ಕೆ ಏನು ಮುಂದಿನ ದಾರಿ ಅನ್ನುವಂಥದ್ದನ್ನು ನಾವು ಸ್ಪಷ್ಟಪಡಿಸಬೇಕಾಗ್ತದೆ. ಈ ಕಲ್ಯಾಣ ಕರ್ನಾಟಕ ಇದು ಸೆಮಿ ಎರಡ್ ಝೋನ್. ನಮ್ಮ ರಾಜ್ಯದಲ್ಲಿ 10 ಎಗ್ರೋಕ್ಲೈಮೆಟಿಕ್ ಝೋನ್ಸ್ ಇದೆ. ಆದ್ದರಿಂದ 365 ದಿವಸ ಕೃಷಿ ಚಟುವಟಿಕೆ ಒಂದಿಲ್ಲ ಒಂದು ಪ್ರದೇಶದಲ್ಲಿ
ಏನು ಸೌಕರ್ಯ ಇಲ್ಲ. ನಮ್ಮಲ್ಲಿ ಪಶ್ಚಿಮ ಘಟ್ಟ ಇರೋದ್ರಿಂದ ಇವತ್ತು ಆ ಒಂದು 10 ಕಿಲೋಮೀಟರ್ ಜೋನ್ಸ್ ಅಲ್ಲಿ ನಾವು ಬರ್ತಾ ಇದೆ. ಮತ್ತು ಈ ಉತ್ತರ ಭಾಗ ಏನಿದೆ, ಇದು ಸೆಮಿ ಎರಿಡ್ ಝೋನ್. ಸೆಮಿ ಎರಿಡ್ ಝೋನ್ ಯಾವ ರೀತಿ ಬೆಳಿಬೇಕು, ಏನ್ ಮಾಡಬೇಕು ಅಂತ ಬಹಳ ಒಂದು ದೊಡ್ಡ ಸಂಸ್ಥೆ ಇಲ್ಲೇ ಪಕ್ಕದ ಜಹೀರಾಬಾದ್ ನಲ್ಲಿದೆ, ಎಗ್ರಿ ಸೆಂಟರ್. ಅವರ ರೈತರು ಹೋಗಿ ಬರ್ಬೇಕು ಅಲ್ಲಿ. ಶುಕ್ರವಾರಕ್ಕೆ ಒಂದ್ ದಿವಸ ರೈತರಿಗೆ ಅಲ್ಲಿ ಓಪನ್ ಇಟ್ಟಿರ್ತಾನೆ ಜಹೀರಾಬಾದ್ ನಲ್ಲಿ. ಇಗ್ರಿ ಸೆಂಟರ್ ನಾನು ಹೋಗಿದ್ದೆ. ಇಗ್ರಿ ಸೆಂಟರ್ ಹೋದಾಗ ಅಲ್ಲಿ ಪ್ರಿಸರ್ವೇಷನ್ ಮಾಡಿದ್ದೆ. 108 ವರ್ಷದ ಜೋಳ, 200 ವರ್ಷದ ನವಣಿ, ಸಾವಿ, ಎಲ್ಲವನ್ನು ಕೂಡ ಪ್ರಿಸರ್ವ್ ಮಾಡಿದ್ದೀವಿ. ರೈತರು ಹೆಂಗೆ ಬೆಳಿಬೇಕು ಅಂತ ಹೇಳಿ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಈ ಥರದ ಜಗತ್ತಿನಲ್ಲಿ 8 ಇಕ್ರಿ ಸಾಸ್ಟ್ಗಳವರು 8 ಇದಾವೆ ಇಡೀ ಜಗತ್ತಿನಲ್ಲಿ. 8 ಇದೆ, ಒಂದು ನಮ್ಗೆ ಹತ್ತಿರ ಇರುವಂಥ ಜಹೀರಾಬಾದ್ನಲ್ಲಿ. ಸೆಮಿ ಎರಿಡ್ ಝೋನ್ ಅಂತಂದ್ರೆ ಒಣ ಹವೆ ಇರುವಂತಹ ಪ್ರದೇಶ. ಹೀಗಾಗಿ ಇಲ್ಲಿಯ ಹವಾಮಾನಕ್ಕೆ ಏನ್ ಬೇಕು ಅದನ್ನ ನಾವು ಬೆಳೆದ್ರೆ ಖಂಡಿತವಾಗೂ ಅದಕ್ಕೆ ನಾವು ಬೆಲೆಯನ್ನು ಕೊಡಬೇಕಾಗುತ್ತದೆ. ಇಲ್ಲಿ ಏನಾಗಿದೆ, ಇವತ್ತು ನಾವೆಲ್ಲ ನೀರಾವರಿ ಮಾಡಿದ್ದೇವೆ, ರೈಸ್ ಬೆಳಿತೀವಿ. ರೈಸ್ ಬೆಳಿ ಮಾಡಿದ್ರೆ ಯಾರು ಕೇಳೋಣ, ರೈಸ್ ಬೆಳೆಯೋರೇ ನೀವು. ರೈಸ್ ಬೆಳೆದ ತಕ್ಷಣವೇ ನಿಮಗೆ ಈಗ ಅದರಲ್ಲಿ ಉತ್ಪನ್ನ ಇದೆ, ಉತ್ಪಾದನೆಯೂ ಇದೆ. ಆದರೆ ಇದನ್ನು ಬೆಳೆದಂತಹ ಸಂದರ್ಭದಲ್ಲಿ ಎಲ್ಲಿ ನೀರಾವರಿ ಇಲ್ಲ ಅಲ್ಲಿ ಬೆಳೆಯೋದಕ್ಕೆ ನೀವು ಪ್ರಾರಂಭ ಮಾಡಿ. ಇದನ್ನು ಬೆಳೆದಾಗ ಇದಕ್ಕೆ ವಿಶೇಷವಾಗಿರುವಂತಹ ಮಾರುಕಟ್ಟೆ ನಿರ್ಮಾಣ ಮಾಡುವಂಥದ್ದು ಇವತ್ತು ಸರ್ಕಾರ, ವ್ಯವಸ್ಥೆ, ಸಂಘಗಳ ಕರ್ತವ್ಯ. ಈ ಮಾರುಕಟ್ಟೆ ನಿರ್ಮಾಣ ಮಾಡೋದಕ್ಕೆ ವಿಶೇಷವಾದಂತಹ ಗಮನವನ್ನು ನಾವು ಕೊಡಬೇಕಾಗಿದೆ. ಮಾರುಕಟ್ಟೆ ಕೇವಲ ಮಾರುಕಟ್ಟೆ ಅಂದ್ರೆ ಅಷ್ಟೇ ಆಗೋದಿಲ್ಲ, ಅದಕ್ಕೆ ಸಂಸ್ಕರಣಾ ಘಟಕ ಆಗಿದೆ. ಆದ್ದರಿಂದ ನಾನು ಈಗ ತಾನೇ ನಮ್ಮ ಹಣಕಾಸಿನ ಸಚಿವರು ನಿರ್ಮಲಾ ಸೀತಾರಾಮನ್ ಮಾತನಾಡ್ತಾ ಇದ್ದೆ. ನಮ್ಮಲ್ಲಿ ರಾಗಿ, ಸಾವಿ, ಬರಗು, ನವಣಿ, ಅರ್ಕೆ, ಉದುರು, ಕೊರಲ ಇವುಗಳು ನಮ್ಮ ನಮ್ಮ ರಾಜ್ಯದಲ್ಲಿ ಬೆಳೆಯುವಂಥ ಮಿಲೆಟ್ಸ್. ಕಲ್ಯಾಣ ಕರ್ನಾಟಕದಲ್ಲಿ 7 ಜಿಲ್ಲೆಗಳಿದೆ. ಹೀಗಾಗಿ ಒಂದೊಂದು ಜಿಲ್ಲೆಯಲ್ಲಿ ಇದನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳೋಣ. 7 ಜಿಲ್ಲೆಗೆ 7 ಮಿಲೆಟ್ಗಳನ್ನು ಅಡಾಪ್ಟ್ ಮಾಡೋಣ. ಅದರ ಉತ್ಪಾದನೆಯನ್ನು ಹೆಚ್ಚು ಮಾಡುವಂಥದ್ದು, ಈಲ್ಡನ್ನು ಹೆಚ್ಚು ಮಾಡುವಂಥದ್ದು, ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುವಂಥದ್ದು. ಮತ್ತು ನಾನು ರಾಜ್ಯ ಸರ್ಕಾರದಿಂದ ಹೇಳಕ್ಕೆ ಇಚ್ಛಪಡ್ತೇನೆ, ಈ 7 ಜಿಲ್ಲೆಗಳಲ್ಲಿ ಕಾಮನ್ ಪ್ರೊಸೆಸಿಂಗ್ ಸೆಂಟರ್ಸ್ ಏನಿದೆ 7 ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಸ್ಥಾಪನೆಯನ್ನು ಮಾಡ್ತದೆ. ಈ ಪ್ರೊಸೆಸಿಂಗ್ ಸೆಂಟರ್ ಮುಖಾಂತರ, ಅದರ ಮುಖಾಂತರ ನೀವೇನು ಪ್ರೊಸೆಸ್ ಮಾಡ್ತೀರಿ ಅದಕ್ಕೆ ನಿಮ್ಮದೇ ಆದಂತಹ ಬ್ರ್ಯಾಂಡ್ಗಳನ್ನು ಬೇರೆ ಬೇರೆ FPO ಮತ್ತಿತರ ಸಂಘದಿಂದ ನೀವು ಮಾಡಬಹುದು. ಮತ್ತು ನಮ್ಮ ಕೆಪ್ಯಾಕ್ ಸಂಸ್ಥೆ ಇದೆ ಕರ್ನಾಟಕ ಸರ್ಕಾರದಲ್ಲಿ. ನಾನು ಈ ವರ್ಷ ಅದಕ್ಕೆ 50 ಕೋಟಿಯನ್ನು ಕೊಟ್ಟಿದ್ದೇನೆ. ಯಾರು ಎಕ್ಸ್ಪೋರ್ಟ್ ಮಾಡ್ತಾರೆ ಅವ್ರಿಗೆ ಇನ್ಸೆಂಟಿವ್ ಕೊಡುವ ಸಲುವಾಗಿ ಅದರ ಉಪಯೋಗವನ್ನು ತೆಗೆದುಕೊಂಡು ಇಲ್ಲಿಯ ಉತ್ತಮ ಆಗಿರುವಂತಹ ಮಿಲೆಟ್ಸ್ ಅನ್ನು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಆ ಕೆಪೆಕ್ ಸಂಸ್ಥೆ ಮುಖಾಂತರ ನಿಮ್ಗೆ ಎಲ್ಲ ಸಹಾಯ ಸಹಕಾರವನ್ನು ನಮ್ಮ ಸರ್ಕಾರ ಮಾಡ್ತದೆ ಅನ್ನುವಂಥ ಮಾತನ್ನು.